ನಮಸ್ಕಾರ ತಮ್ಮ ಹೆಸರು ಸರ್ ಫಕ್ರುದ್ದೀನ್ ಅಂತ ಫಕ್ರುದ್ದೀನ್ ತಾವು ಯಾವ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರುವಂಥದ್ದು ದೊಡ್ಡಗೆರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇದೇ ಮೊದಲನೇ ಬಾರಿನಾ ಸರ್ ಸರ್ ಇಲ್ಲ ಸರ್ ಮೂರನೇ ಬಾರಿ ಮೂರು ಬಾರಿ ಯಾವ ಸಾಲಲ್ಲಿ ಸರ್ ಮೊದಲನೇ ಬಾರಿ ಅದೇ ರೀತಿ ಕಂಟಿನ್ಯೂ 2000 ಮತ್ತೆ 2005 ಮತ್ತೆ ಈಗ 2000 ಸರ್ ಹಾಗಾದ್ರೆ ಸುಮಾರು ಅನುಭವಗಳಿದೆ ಸರ್ ತಮಗೆ ರಾಜಕೀಯ ಅನುಭವಗಳಿದೆ ಸರ್ ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರು ರಾಜಕೀಯದಲ್ಲಿದ್ರೆ ನೀವೇ ಮೊದಲೇ ಸರ್ ನೀವೇ ಫಸ್ಟ್ ಟೈಮ್ ಸರ್ ಸರ್ ಈ ಬಾರಿ ಗೆದ್ದಂತ ನಿಮ್ ಲೀಡಿಂಗ್ ಓಟು ಸರ್ ಲೀಡಿಂಗ್ ಅದೇ ಒಂದು 380 ಲೀಡಿಂಗ್ 380 ಟೋಟಲ್ ಓಟ ಸರ್ ತಮ್ಮನ್ನ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿರಂತ ಸರ್ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ತಮ್ಗೆ ಎಷ್ಟು ವರ್ಷ ರಾಜಕೀಯ ಒಡನಾಟಗಳಿದೆ ಸರ್ ಅಂದಾಜು ಎಷ್ಟು ವರ್ಷದ ರಾಜಕೀಯ ಒಡನಾಟಗಳು ಅಂದ್ರೆ ಒಂದು ಇಪ್ಪತ್ತೈದು ವರ್ಷದ ರಾಜಕೀಯ ಒಡನಾಟ ಸರ್ ತಮ್ಮ ವೈಯಕ್ತಿಕ ವೃತ್ತಿ ವ್ಯವಸಾಯ ಮಾಡ್ತಿದ್ದಂಥವ್ರು ಯಾವ ರೀತಿ ಒಂದು ರಾಜಕೀಯ ಬರಬೇಕು ಅಂತ ತಮ್ಗೆ ಇದರಲ್ಲಿ ಏನೋ ಒಳ್ಳೆತನ ಮಾಡಬೇಕು ಒಂದು ಬಂದಿರುವಂತ ಸರ್ ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿರುವಂತದ್ದು ಇದೆಯಾ ಅದೇ ಒಂದು ಇದರಲ್ಲಿ ನಮ್ಮ ಸ್ಕೂಲಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೆಸಿಡೆಂಟ್ ಆಗಿದೆ ಅಧ್ಯಕ್ಷ ಆಗಿರೋ ಅಧ್ಯಕ್ಷ ಆಗಿದೆ ಎಷ್ಟು ವರ್ಷ ಸರ್ ಸುಮಾರು 10 ವರ್ಷ ಆಗಿದೆ 10 ವರ್ಷ ಕಾಲ ಅಧ್ಯಕ್ಷ ಸ್ಥಾನ ಸರ್ ಈಗ ಪಂಚಾಯತಿ ಸದಸ್ಯರಾಗಿ 3 ವರ್ಷ ಅವಧಿ ಕಳೆದಿದ್ದೀರಾ ಈ 3 ವರ್ಷ ಅವಧಿಯಲ್ಲಿ ಯಾವ ರೀತಿ ಅಂತ ಒಂದು ಅಭಿವೃದ್ಧಿ ಕಾರ್ಯಗಳಾಯ್ತು ಸರ್ ತಮ್ಮ ಕಡೆಯಿಂದ ಸರ್ ಒಂದು ನಾವು ಈ ಸಂಜೆ ಸುರಕ್ಷತೆ ಅವ್ರಿಗೆ ಕೆಲವರಿಗೆ ಹೋಗಿ ಮಾಡಿಸ್ತೀನಿ ಮನೆಗಳು ರೋಡ್ ಕೆಲಸಗಳು ಬೋರ್ವೆಲ್ ಇದೆ ನೀರಿಲ್ಲದ ಎಷ್ಟು ಒಂದು ಮನೆಗಳು ಕೊಡಿಸ್ಬೋದು ಸರ್ ಕೊಡಿಸಿದ್ದೀರಾ ಈಗ ಆಲ್ರೆಡಿ ನಾ ಸುಮಾರು ಅಂದ್ರೆ ಒಂದು ನಿಮ್ಮ ಹಳೆ ಕಳೆದ ಅವಧಿಯಲ್ಲೂ ಕೂಡ ಒಂದು 50-60 ಮನೆ ಮೇಲೆ ಐವತ್ತರವತ್ತು ಮನೆ ಸರ್ ಕುಡಿಯೋ ನೀರಿನ ಬೋರ್ವೆಲ್ ಸರ್ ಬೋರ್ ಇದು ಮಾಡಿ ಹಾಕ್ತೇವೆ ಮನೆ ಎಲ್ಲ ಹಾಕ್ಸಿದ್ವಿ ಹೇಳ್ಬೇಕು ಸಿ ಸಿ ರೋಡ್ಗಳಾಗ್ಬೋದು ಶೌಚಾಲಯಗಳು ಸರ್ ಅಂದಾಜು ಎಷ್ಟು ಕೊಡ್ಸಿರ್ಬೋದು ಸರ್ ತಾವು ಸುಮಾರು ಅಂದ್ರೆ ಒಂದು 25-30 ಕಳ್ಸಿದ್ವಿ ವೃದ್ಧಾಪ್ಯ ವೇತನ ಅದೆಷ್ಟು ಕೊಡ್ಸಿರ್ಬೋದು ಸರ್ ಅದು ಒಂದು 90 ಮಾಡಿಸಿದ್ವಿ ವೃದ್ಧಾಪ್ಯ ವೇತನ ಇನ್ನೊಂದು ರೆಡಿ ಒಂದು ರೆಡಿ ಮಾಡ್ಕೊಂಡು ಇನ್ನೇನು ಯಾರೋ ಮುದುಕರಿಗೆ ಅಂತ ಇಂಥವ್ರಿಗೆ ವಯಸ್ಸಾಗಿರುವಂತೇತನ ಶಾಲಾ ಕಟ್ಟಡಕ್ಕೆ ಅಥವಾ ಅಂಗನವಾಡಿಗೆ ಯಾವ್ದಾರ ಅನುದಾನಗಳಾಗಿದೆ ಸರ್ ತಮ್ಮ ಶಾಲಾ ಕಟ್ಟಡಕ್ಕೆ ಅದೇ ಅಲ್ಲ ಇದಕ್ಕೆ ಮಾಡಿಸಿದ್ದೆ ಶೌಚಾಲಯಕ್ಕೆ ಯಾವ್ದೋ ಒಂದು ಸ್ಕೂಲ್ಗೆ ಇವಾಗ ಟಾಪ್ ಬೇರೆ ಮಾಡಿಸ್ಬೇಕು ಅಂತ ಮೋಲ್ಡ್ ಹಾಕ್ಸಿದೆ ಹೆಂಚು ತೆಗೆದಾಗ್ಬಿಟ್ಟು ಸರ್ ಈಗಾಗಲೇ ಕಳೆದ ಬಾರಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ ಇನ್ನೂ 1.5 ವರ್ಷ ಅವಧಿ ಇದೆ ತಮಗೆ ಈ 1.5 ವರ್ಷ ಅವಧಿಯಲ್ಲಿ ಇನ್ಯಾವ ರೀತಿ ಒಂದು ಹೆಚ್ಚಿನ ಬದಲಾವಣೆ ತರ್ಬೋದು ಅಂತ ಅನ್ಕೊಂಡಿದ್ದೆ ರೋಡ್ ಸರಿ ಇಲ್ಲ ಅವೆಲ್ಲ ಮಾಡ್ಸೋಣ ಅಂತೇಳಿ ಎಲ್ಲ ಮಾಡ್ತಾ ಇದ್ದೀವಿ ಒಂದು ಸುವರ್ಣ ಗ್ರಾಮ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ಸುವರ್ಣ ಗ್ರಾಮನ ಇನ್ನೂ ಯಾವ ಒಂದು ವಿಶೇಷ ಅನುದಾನ ತರ್ಬೋದು ಅಂತ ಅನ್ಕೊಂಡಿದ್ದೀವಿ ಸರ್ ತಾವು ಎಲ್ಲ ಅನುದಾನ ತಂದು ಏನೋ ಒಂದು ಅಭಿವೃದ್ಧಿ ಮಾಡೋಣ ಅಂತ ಹೇಳ್ಬಿಟ್ಟು ಒಳ್ಳೆ ಇದು ಮಾಡೋಣ ಇನ್ನು ಎಷ್ಟು ಮನೆಗಳು ಕೊಡಿಸ್ಬೋದು ಅಂತ ಅನ್ಕೊಂಡ್ರಿ ಸರ್ ಒಂದು 50 ಮನೆ ನಾವು ಇದರಲ್ಲಿ ಏನೋ ಬಂದ್ರೆ ಮಾಡ್ಸಕ್ಕೆ ನಾವು ರೆಡಿ ಒಟ್ಟಿನಲ್ಲಿ ಸರ್ಕಾರದ ಸೌಲಭ್ಯಗಳು ಏನ್ ಬರುತ್ತೋ ಅದನ್ನ ನೇರವಾಗಿ ಕೊಡಿಸ್ಬೇಕು ಅಂತ ಅನ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ ತಮ್ಗೆ ರಾಜಕೀಯ ಗುರುಗಳು ಅಂತ ಇದ್ದಾರೆ ಸರ್ ರಾಜಕೀಯ ಗುರುಗಳು ನಿಮ್ಮ ಬೆನ್ನೆಲುಬು ನಿಮ್ಗೆ ಸಪೋರ್ಟ್ ಆಗಿ ನಿಂತಿರುವಂತವ್ರು ನೀವು ನಿಂತ್ಕೊಳ್ಳಿ ಊರಲ್ಲಿ ಎಲ್ಲ ಗ್ರಾಮಸ್ಥರು ರಾಜಕೀಯ ಗುರುಗಳು ಸರ್ ನೀವು ಇದೇ ರೀತಿ ಒಂದು ರಾಜಕೀಯದಲ್ಲಿ ಮುಂದುವರ್ಬೋದು ಅಂತ ಅನ್ಕೊಂಡಿದ್ದೀರಿ ಸರ್ ಈಗ 3ನೇ ಬಾರಿ ನೀವು ಕಂಟಿನ್ಯೂಸ್ ಆಗಿ ನೀವು ಒಂದು ರಾಜಕೀಯದಲ್ಲಿ ಬೆಳೀತಾ ಇದ್ದೀರಾ ನೆಕ್ಸ್ಟ್ ತಾಲೂಕು ಮಟ್ಟದಲ್ಲಾಗಲಿ ಅಥವಾ ಜಿಲ್ಲಾ ಮಟ್ಟದಲ್ಲಾಗಲಿ ಸದಸ್ಯರಾಗ್ಬೋದು ಅಂತ ಅನ್ಕೊಂಡಿದ್ದೀರಿ ಸರ್ ಅವಕಾಶ ಸಿಕ್ಕಿದೆ ಸರ್ ನೀವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನರು ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನರಿಗೆ ಏನು ಯಾವ ರೀತಿ ಕುತೂಹಲ ಸಂಸ್ಕೃತಿ ಇಷ್ಟಪಡ್ತೀರಾ ಸರ್ ಊರ ಜನರಿಗೆ ಗೆಲ್ಸಿದ್ದಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ಒಂದು ಸಂಸ್ಕೃತಿ ಇಷ್ಟಪಡ್ತೀವಿ ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸ್ವಲ್ಪ ಅಮೂಲ್ಯವಾದ ಸಮಯ ಕಳೆದಿದ್ದೀನಿ